ಪ್ರತ್ಯೇಕ ಎರಡು ಪ್ರಕರಣಗಳಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 6 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ ಬರ್ತಾ ಇದ್ದಂತೆ ಈ ಕಡೆ ಗುಂಡು ಕಾಂಚಾಣದ ಮೇಲೆ ಹತ್ತಿನ ಕಣ್ಣನ್ನ ಇಟ್ಟಿದ್ದಾರೆ ಕಾಕಿ ಪಡೆ. ಅಕ್ರಮದ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಕಾಕಿ ಶತ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಎಸ್ ಕರುನಾಡಿನಲ್ಲಿ ವಿಧಾನಸಭಾ ಎಲೆಕ್ಷನ್ ಕಲರವ ಜೋರಾಗ್ತಾ ಇದ್ದಂತೆ ಪೊಲೀಸರು ಕೂಡ ಭಾರಿ ಆಕ್ಟಿವ್ ಆಗ್ತಾ ಇದ್ದಾರೆ. ರಾಜ್ಯದಾದ್ಯಂತ ಇವರು ಕೂಡ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ಚೆಕ್ ಪೋಸ್ಟ್ ಗಳ ಮೇಲೆ ಮುಖ್ಯವಾಗಿ ಹತ್ತಿನ ಕಣ್ಣನ್ನ ಇಟ್ಟಿರುವಂತದ್ದು. ಅಕ್ರಮದ ಹಾವಳಿಗೆ ಬ್ರೇಕ್ ಅನ್ನ ಹಾಕೋದಕ್ಕೆ ಈಗ ಪೊಲೀಸರು ಸಜ್ಜಾಗಿರುವಂತದ್ದು. ಎಸ್ ನೀತಿ ಸಂಹಿತೆ ಜಾರಿ ಆಗ್ತಾ ಇದ್ದಂತೆ ಈ ಕಡೆ ಪೊಲೀಸರು ಭಾರಿ ಆಕ್ಟಿವ್ ಆಗ್ತಾ ಇದ್ದಾರೆ. ದಾಖಲೆ ಇಲ್ಲದ 6 ಲಕ್ಷ ರೂಪಾಯಿ ಈಗ ಪೊಲೀಸರ ಕೈ ವಶದಲ್ಲಿದೆ. ಕಾರ್ನಲ್ಲಿ ದಾಖಲೆ ಇಲ್ಲದ ಲಕ್ಷ ಹಣ ಸಾಗಾಟ ಆಗ್ತಾ ಇತ್ತು. ಕಾರ್ನಲ್ಲಿ ಯಾವುದೇ ರೀತಿಯಾದಂತಹ ಪುರಾವೆ ಇಲ್ಲದ 6 ಲಕ್ಷ ರೂಪಾಯಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಪೊಲೀಸರ ಭರ್ಜರಿ ಕಾರ್ಯಾಚರಣೆಗೆ ಈಗ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಭುವನಹಳ್ಳಿ ಚೆಕ್ ಪೋಸ್ಟ್ ನಲ್ಲಿ 4 ಲಕ್ಷ ರೂಪಾಯಿ ದಾಖಲೆ ಇಲ್ಲದ ಹಣ ಪತ್ತೆ ಆಗಿದೆ. ಬಳ್ಳಾರಿಯಿಂದ ಹುಬ್ಬಳ್ಳಿ ಕಡೆಗೆ ಸಾಗಾಟವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೂವಿನ ಹಡಗಲಿ ಮೈಲಾರ ಚೆಕ್ ಪೋಸ್ಟ್ ನಲ್ಲಿ 2 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ. ಕೆರೂರಿನಿಂದ ಮಾಗಳಕ್ಕೆ ಸಾಗಾಟ ಮಾಡಬೇಕಾದ್ರೆ ಈ ಹಣ ಪತ್ತೆ ಆಗಿದೆ. ತಪಾಸಣೆ ಮಾಡುವ ವೇಳೆ ದಾಖಲೆ ಇಲ್ಲದ ಹಣವನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್ ಇಲ್ಲಿ ಮತದಾರರನ್ನ ಸೆಳಿಬೇಕು ಅಂತ ಈ ರೀತಿಯಾದಂತಹ ಕೆಲಸಗಳು ಆಗೋದು ಸರ್ವೇ ಸಾಮಾನ್ಯ. ಈಗ ಬರೀ ಇದೊಂದೇ ಕ್ಷೇತ್ರ ಅಂತ ಅಲ್ಲ, ಬರೀ ಇದೊಂದೇ ಚೆಕ್ ಪೋಸ್ಟ್ ಅಂತ ಅಲ್ಲ, ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಈ ಕಡೆ ಗಿಫ್ಟ್ ಗಳನ್ನ ಕೊಡೋದಾಗಿರ್ಲಿ, ಸೀರೆಗಳನ್ನ, ಕುಕ್ಕರ್ ಗಳನ್ನ ಅಥವಾ ಮದ್ಯದ ಬಾಟ್ಲಿಗಳನ್ನ ಸೇರಿದಂತೆ ಚಿನ್ನಾಭರಣ, ಬೆಳ್ಳಿ ಈ ರೀತಿಯಾದಂತ ಎಕ್ಸೆಟ್ರಾ ಎಕ್ಸೆಟ್ರಾ ಕೊಡೋದು ಈಗ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಹಾಗೇನೆ ಈಗ ದುಡ್ಡನ್ನು ಕೊಡುವಂತಹ ಚಾಳಿ ಈಗ ಹೆಚ್ಚಾಗ್ತಾ ಇರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಎಸ್ ಮಂಜುನಾಥ್, ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಈ ಕಡೆ ಮತದಾರರನ್ನ ಸೆಳೆಯೋದಕ್ಕೆ ಅಭ್ಯರ್ಥಿಗಳು ಒಂದಲ್ಲ ಒಂದು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಈಗ ವಿಜಯನಗರದಲ್ಲೂ ಕೂಡ ಅಂತದ್ದೇ ಒಂದು ಘಟನೆ ಸಂಭವಿಸಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಇದ್ರ ಬಗ್ಗೆ ಅಂತ? ಚಂದ್ರಕಲಾ, ಈಗ ನಾವು ಹೇಳದಾಗೆ ಚುನಾವಣೆ ಬಂತು. ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಮತದಾರರಿಗೆ ಹಣವನ್ನ, ಹೆಂಡವನ್ನ, ಸೀರೆಯನ್ನ ಈ ತರನಾದಂತಹ ಆಮಿಷಗಳನ್ನ ಒಡ್ಲಿಕ್ಕೆ ರಾಜಕಾರಣಿಗಳು ತಮ್ಮದೇ ಆದಂತಹ ಒಂದು ಟ್ರಿಕ್ಸ್ ಅನ್ನು ಯೂಸ್ ಮಾಡ್ತಾರೆ. ಸೊ ಅದೇ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ವಿಜಯನಗರ ಜಿಲ್ಲಾ ಪೊಲೀಸರು ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೂಡ ಈ ಹಿಂದೆ ನಾವು ಸುದ್ದಿ ಮಾಡಿದಾಗ ಸುಮಾರು 3 ಕೋಟಿ 40 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಹಣವನ್ನ, ಬೆಳ್ಳಿ ಬಂಗಾರ ಕೂಡ ಪತ್ತೆಯಾಗಿತ್ತು. ಈಗ ಪ್ರತ್ಯೇಕ 2 ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಸುಮಾರು ದಾಖಲೆ ಇಲ್ಲದೆ ಸಾಗಿಸಲಾಗುತ್ತಿದ್ದಂತಹ 6 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿರತಕ್ಕಂಥದ್ದು. ಪ್ರಕರಣಗಳು ನಡೆದಿರೋದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಭುವನಹಳ್ಳಿ ಚೆಕ್ ಪೋಸ್ಟ್ ನಲ್ಲಿ 4 ಲಕ್ಷ ರೂಪಾಯಿ ಪತ್ತೆಯಾಗಿರ್ತಕ್ಕಂಥದ್ದು, ದಾಖಲೆ ಇರುವಂತದ್ದು. ಹಾಗೆ ಬಳ್ಳಾರಿಯಿಂದ ಹುಬ್ಬಳ್ಳಿ ಕಡೆಗೆ ಸಾಗಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹಣ ಕೂಡ ಪತ್ತೆಯಾಗಿದೆ. ಹೂವಿನ ಹಡಗಲಿ ಮೈಲಾರ ಚೆಕ್ ಪೋಸ್ಟ್ ನಲ್ಲಿ 2 ಲಕ್ಷ ಹಣ ಪತ್ತೆಯಾಗಿದೆ. ಹಿರೇಕೆರೂರಿನಿಂದ ಮಾಗಳಕ್ಕೆ ಸಾಗಾಟ ಮಾಡಬೇಕಾದ್ರೆ ಈ ಹಣ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿಯನ್ನ ಪೊಲೀಸರು ಹಂಚಿಕೊಂಡಿರ್ತಕ್ಕಂಥದ್ದು. ತಪಾಸಣೆ ಮಾಡುವ ವೇಳೆ ದಾಖಲೆ ಇಲ್ಲದೆ ಸಾಗಾಟ ಮಾಡುತ್ತಿದ್ದ ಹಣ ಪತ್ತೆಯಾಗಿದೆ. ಚುನಾವಣೆಯ ಸಿಬ್ಬಂದಿ ತಪಾಸಣೆ ವೇಳೆ ದಾಖಲೆ ಇಲ್ಲದೆ ಈ ಒಂದು ಹಣ ಪತ್ತೆಯಾಗಿರತಕ್ಕಂಥದ್ದು. ಈ ಒಂದು ಪ್ರಕರಣಗಳಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆ ಮತ್ತು ಹಿರೇಹಡಗಲಿ ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿರತಕ್ಕಂಥದ್ದು. ಚಂದ್ರಕಲಾ, ನಾವು ನೋಡೋದಾದ್ರೆ ಕಳೆದ ಈ ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಸುಮಾರು 15 ದಿನಗಳ ನಿರಂತರವಾಗಿ ಪೊಲೀಸರು 23 ಚೆಕ್ ಪೋಸ್ಟ್ ಗಳಲ್ಲಿ
ತಪಾಸಣೆಯನ್ನ ಮಾಡುತ್ತಾ ಇದ್ದರು. ಆ ಸಂದರ್ಭದಲ್ಲಿ 3 ಕೋಟಿ ಹಣ ಪತ್ತೆಯಾಗಿತ್ತು. ತದಾದ ನಂತರ ಇವತ್ತು 6 ಲಕ್ಷ ಹಣ ದಾಖಲೆ ಇಲ್ಲದಿರತಕ್ಕಂತ ಹಣ ಪತ್ತೆಯಾಗಿದೆ. ವಿಜಯನಗರ ಜಿಲ್ಲೆ ಏನಾಗ್ತಾ ಇದೆ, ಬರ್ತಾ ಬರ್ತಾ ಇದೊಂದು ಏನು ಜನರಿಗೆ ಅಂದ್ರೆ ಮತದಾರರಿಗೆ ಆಮಿಷ ಒಡ್ಡತಕ್ಕಂತ ಪ್ರಕ್ರಿಯೆಗಳು ನಡೆಯತನೇ ಇದಾವೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಮತದಾರರಿಗೆ ಹಂಚಲಿಕ್ಕೆ ಲಕ್ಷ ಕೋಟಿಗಟ್ಟಲೆ ಹಣ ಈ ಒಂದು ವಿಜಯನಗರ ಭಾಗಕ್ಕೆ ಹರಿದು ಬರ್ತಾ ಇರತಕ್ಕಂತದ್ದು. ವಾಮ ಮಾರ್ಗದಲ್ಲಿ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಸನ್ನದ್ಧವಾಗಿದೆ ಅಂತಾನೆ ಹೇಳಬಹುದು ಚಂದ್ರಕಲಾ. ಎಸ್, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. We'll be right back.